ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಹೊಸ ರೀತಿಯಾಗಿ ಅಮ್ಮನವ್ರಿಗೆ ಸೀರೆ ಹೇಗೆ ಉಡಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸೀರೆನ ಹೇಗೆ ಉಡಿಸೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಸೀರೆ ಉಡಿಸೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಸೀರೆ ತಗೊಂಡಿದ್ದೀನಿ, ಹಾಗೆ ಅದನ್ನು ಮಡಿಕೆಗಳನ್ನ ಬಿಡಿಸ್ಕೊತಾ ಇದ್ದೀನಿ. ಈ ಸೀರೆಯನ್ನು ನಾನು ಅರ್ಧ ಭಾಗಕ್ಕೆ ಮಡಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಅರ್ಧ ಭಾಗಕ್ಕೆ ಪೂರ್ತಿ ಸೀರೆಯನ್ನು ಮಡಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಕೊನೆವರೆಗೂ ನಾನು ಮಡಿಚ್ಕೊಂಡಿದ್ದೀನಿ. ಹಾಗೆ ಒಂದು ಸೈಡಲ್ಲಿ ಒಂದು ಮಾರು ಸೀರೆಯನ್ನು, ಇನ್ನೊಂದು ಸೈಡಲ್ಲಿ ಇನ್ನೊಂದು ಮಾರು ಸೀರೆಯನ್ನ ಹಾಗೆ ಬಿಟ್ಕೊಡ್ತಾ ಇದ್ದೀನಿ. ಇದಾದ ನಂತರ ನೋಡಿ, ನಾನಿಲ್ಲಿ ನರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಮಾರು ಬಿಟ್ಬಿಟ್ಟು ಮಧ್ಯದಲ್ಲಿ ನಾನಿಲ್ಲಿ ನರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ನಾವು ನಾರ್ಮಲ್ಲಾಗಿ ಸೀರೆ ಉಟ್ಕೋಬಾಗ ಮಾಡ್ಕೋತೀವಲ್ಲ, ಆ ಥರನಾದರೂ ಮಾಡ್ಕೋಬೋದು. ಈ ರೀತಿಯಾಗಿ ಕೆಳಗಡೆ ಹಾಕ್ಕೊಂಡು ಕೈಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಪ್ಲೇಟ್ಸ್ ಬರ್ತವೆ, ಹಾಗಾಗಿ ಈ ರೀತಿಯಾಗಿ ನಾನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಈ ನರಿಗೆಗಳನ್ನ ಈ ರೀತಿಯಾಗಿ ಜೋಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ಬಿಡಿಸ್ಕೊಂಡು ನರಿಗೆಗಳ ಮಧ್ಯ ಸ್ವಲ್ಪ ಜಾಗ ಇರಬೇಕು, ಹಾಗೆ ಬಿಡಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ಹೀಗೆ ಎಲ್ಲ ನರಿಗೆಗಳನ್ನು ಬಿಡಿಸ್ಕೊಂಡಾದ್ಮೇಲೆ ನಾವು 4-5 ನರಿಗೆ ಅಥವಾ 3-4 ನರಿಗೆಗಳಿಗೆ ಸೇರಿಸಿ ಒಂದು ಪಿನ್ನನ್ನು ಹಾಕೋಬೇಕಾಗತ್ತೆ. ಪಿನ್ನನ್ನು ಹಾಕದೆ ನಾವು ಹಾಗೇ ಇಟ್ಕೋಬಹುದು ನರಿಗೆಗಳನ್ನ, ಎಲ್ಲಾದರೂ ಮಧ್ಯದಲ್ಲಿ ಮಿಸ್ ಆಗಿಬಿಡ್ತವೆ ಅಂತ ಹೇಳಿ ಪಿನ್ ಹಾಕ್ತಾ ಇರೋದು ಅಷ್ಟೇ. ವಿಥೌಟ್ ಪಿನ್ನು ನಾವು ಅದನ್ನು ಸೀರೆನ ಉಡಿಸ್ಕೋಬಹುದು. ಈಗ ಬಿಗಿನರ್ಸ್ಗಾದರೆ ಈ ರೀತಿಯಾಗಿ ಹಿಡ್ಕೊಳ್ಳೋದಕ್ಕೆ ಬರೋದಿಲ್ವಲ್ಲ, ಹಾಗಾಗಿ ನಾನಿಲ್ಲಿ ಪಿನ್ ಹಾಕಿ ಹೇಗೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪಿನ್ ಹಾಕಿದರೆ ಸಾರಿ ಹಾಳಾಗುತ್ತೆ ಅನ್ನೋರು ನೇರವಾಗಿ ನೀವು ಬಟ್ಟೆ ಮೇಲೇ ಹಾಕೋಬೋದು. ನೋಡಿ, ಇಲ್ಲಿ ನಾನು ಲಾಸ್ಟಲ್ಲಿ ಪಿನ್ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ನೋಡಿ, ಈಗ ಒಂದು ದಾರ ತಗೊತೀನಿ. ಈ ದಾರನ ಇಲ್ಲಿ ನೋಡಿ, ಈ ರೀತಿಯಾಗಿ ನೆರಿಗೆಗಳ ಅಡಿಯಲ್ಲಿ ಇಟ್ಬಿಟ್ಟು ನೆರಿಗೆ ಒಳಗಡೆ ದಾರ ಸೇರ್ಕೋಬೇಕು, ಹಾಗೆ ದಾರನ ತಗೋಬೇಕಾಗತ್ತೆ. ನಾನು ಇಲ್ಲಿ ತಗೊಂಡಿದ್ದೀನಿ ನೋಡಿ, ಲಾಸ್ಟಲ್ಲಿ ಸ್ವಲ್ಪ ದಾರ ಬಿಟ್ಕೊಂಡಿದ್ದೀನಿ. ಈಗ ಇದನ್ನು ಡೈರೆಕ್ಟಾಗಿ ತಗೊಂಡೋಗಿ ನಾನು ಕೊಡದ ಕಂಠಕ್ಕೆ ಕಟ್ತೀನಿ. ಇಲ್ಲಿ ನಾನು ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕೊಡದ ಕಂಠಕ್ಕೆ ನಾವು ನೆರಿಗೆಗಳನ್ನೆಲ್ಲ ಕಟ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಮಣೆ ಮೇಲೆ ಒಂದು ತಟ್ಟೆ ಇಟ್ಟು ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಒಂದು ಕೊಡ ಇಟ್ಟಿದ್ದೀನಿ. ಹಾಗೆ ಕೊಡದ ಕಂಠಕ್ಕೆ ನಾನಿಲ್ಲಿ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿದ್ದೀನಿ. ಹಾಗೆ ಅಲ್ಲಿ ನಾನು ಮೊದಲಿಗೆ ಚಂಬನ್ನು ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಇಟ್ಟಿದ್ದೀನಿ. ಇದು ನಮ್ಮದು ಸ್ವಲ್ಪ ಚಿಕ್ಕದಿದೆ ಕೈಗಳು, ನೀವು ದೊಡ್ಡ ಕೈ ಆದರೆ ಬ್ಲೌಸ್ ಒಳಗಡೆ ಸೇರಿಸ್ಬಿಟ್ಟು ನೀವು ಹಾಕ್ಬೋದು. ನಾನಿದ್ದು ಚಿಕ್ಕದಕ್ಕೇ ಕೈನ ಮೊದಲಿಗೆ ಅಡ್ಜಸ್ಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಕೋಲ್ಗೆ, ಅದನ್ನು ಸ್ವಲ್ಪ ಗಮ್ ಹಾಕಿ ಟೈಪ್ ಹಾಕಿ ಅಂಟಿಸಿದ್ದೀನಿ. ಆ ಪ್ಲೇಸ್ಗೆ ನಾನು ಬ್ಲೌಸ್ ಪೀಸನ್ನು ಕಟ್ಕೋತೀನಿ. ಸೊ ಹಾಗಾಗಿ ಇದರಲ್ಲಿ ನಾರ್ಮಲ್ಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಕಟ್ಕೊಂಡಿದ್ದಾಗಿದೆ ನರಿಗೆಗಳನ್ನು. ಹಾಗೆ ಲಾಸ್ಟಲ್ಲಿ ಸೆರ್ಗ್ ಮಾಡ್ಕೋತಾ ಇದ್ದೀನಿ. ಬಾರ್ಡರ್ ಪಾರ್ಟ್ ಏನು ಬರುತ್ತೆ ಅದನ್ನು ಮೇಲ್ಗಡೆ ಬರೋ ಹಾಗೆ ನಾನಿಲ್ಲಿ ಪ್ಲೀಟ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಈ ರೀತಿಯಾಗಿ ಹೊಂದಿಸ್ಕೊಂಡ್ಬಿಟ್ಟು ಒಂದು ಕ್ಲಿಪ್ ಹಾಕಿ ಅಮ್ಮನವರ ಬಲಭಾಗದಿಂದ ಎಡಭಾಗಕ್ಕೆ ಈ ನರಿಗೆಗಳನ್ನ ತಗೊಂಡು ಹಾಕ್ತಾ ಇದ್ದೀನಿ. ಇದು ಸೆರ್ಗು ಪಾರ್ಟ್ ಇದೆಯಲ್ಲ ಅದು. ಹಾಗೆ ಈ ಸೈಡಲ್ಲೂ ಕೂಡ ಬಾರ್ಡರ್ ಪಾರ್ಟ್ಸ್ ಮೇಲೆ ಬರೋ ಹಾಗೆ ನೋಡಿ ಈ ರೀತಿಯಾಗಿ ಪ್ಲೀಟ್ಸ್ ಮಾಡಿಕೊಂಡು, ಒಮ್ಮೆ ಈ ರೀತಿಯಾಗಿ ನೀವುಕೊಂಡ್ರೆ ಸಾಕು ಪ್ಲೀಟ್ಸ್ ಕರೆಕ್ಟಾಗಿ ಕೂರುತ್ತೆ. ನೋಡಿ, ಈ ರೀತಿಯಾಗಿ ಎಡಗಡೆ ಭಾಗದಿಂದ ಬಲಗಡೆ ಭಾಗಕ್ಕೆ ಬರೋ ಹಾಗೆ ಹಾಕಬೇಕು. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ, ಆಲ್ರೆಡಿ ಸೀರೆ ಕೂತ್ಕೊಂಡಿರೋ ಥರ ಕಾಣಿಸ್ತಾ ಇದೆ ಅಲ್ವಾ ಅಮ್ಮನವರು. ಇವಾಗ ನಾನಿಲ್ಲಿ ಸೆರಗಿನ ಎಲ್ಲ ಹೊಂದಿಸ್ಕೋತಾ ಇದ್ದೀನಿ ಕ್ಲಿಪ್ನ ತೆಗೆದುಬಿಟ್ಟು. ಈ ರೀತಿಯಾಗಿ ನಾನಲ್ಲಿ ಚೆಂಬಿಟ್ಟಿದ್ದೀನಲ್ವಾ, ಅದರದ್ದು ಕಾಣದೇ ಇರೋ ಹಾಗೆ, ನಾನು ಅಲ್ಲಿ ದಾರ ಕಟ್ಟಿರೋದು ಕಾಣದೇ ಇರೋ ಹಾಗೆ ಸ್ವಲ್ಪ ಹೊಂದಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಬ್ಲೌಸ್ ಪೀಸ್ ಬಳಸಿಲ್ಲ, ನಾನಿಲ್ಲಿ ಅಮ್ಮನವ್ರನ್ನ ನೇರವಾಗಿ ಕೂರಿಸುವಾಗ ಬ್ಲೌಸ್ ಪೀಸ್ ಹಾಕೋತೀನಿ. ನೋಡಿ, ಈ ರೀತಿಯಾಗಿ ಮಧ್ಯದಲ್ಲಿ ಸೊಂಟದ ಪಟ್ಟಿಯಿಂದ
ಸೆರಗು ಆ ಕಡೆ ಈ ಕಡೆ ಜರುಗದೆ ಇರೋ ಹಾಗೆ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಮಾಡಿದ್ರೆ ಸಾಕು, ಚೆನ್ನಾಗಿ ಕಾಣುತ್ತೆ. ನೀವು ಕಾಲುಗಳನ್ನು ಹೊಂದಿಸ್ಕೋಬೇಕು ಅಂತ ಅಂದರೆ, ಈಗ ನಾನು ಸೆರಗಿನ ತಗೊಂಡೋಗಿದ್ದೀನಲ್ಲ, ಅದರದ್ದು ಬಾರ್ಡರ್ ಪಾರ್ಟ್ ಉಳಿದಿರುತ್ತಲ್ಲ ಹಿಂದ್ಗಡೆ ನೋಡಿ, ಅದನ್ನು ತಗೋತಾ ಇದ್ದೀನಿ. ಹಾಗೆ ಅದ್ರ ಮಧ್ಯ ನಾನಿಲ್ಲಿ ಕಾಲನ್ನು ಸೇರಿಸ್ಬಿಟ್ಟು ನಾನು ಅದನ್ನು ಪಿನ್ನಿಂದ ಅಥವಾ ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಸೆರಗಿನ ಪಾರ್ಟು ಕಾಲ್ಗೆ ಸುತ್ತಬೇಕಾಗತ್ತೆ ಈ ರೀತಿಯಾಗಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನಾನು ಮುಂದೆ ಸೆರ್ಗ್ ಹಾಕಿದ್ದೀನಲ್ವಾ, ಅದೇ ಹಿಂದ್ಗಡೆ ಉಳಿದಿರೋ ಪಾರ್ಟಲ್ಲಿ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಹಾಗೆ ಗುಂಡು ಪಿನ್ನು ಕೂಡ ನೀವು ಹಾಕೋಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇವಾಗ ನಾನಿಲ್ಲಿ ಪಿನ್ನಿಂದ ಸೆಕ್ಯೂರ್ ಮಾಡಿಬಿಟ್ಟು ಸೆರ್ಗ್ ಪಾರ್ಟನ್ನು ಕಾಲ್ ಮೇಲ್ಗಡೆ ಹಾಕ್ತೀನಿ. ಆವಾಗ ಇನ್ನೂ ಕ್ಲೀನಾಗಿ ಕಾಣುತ್ತೆ ನಿಮಗೆ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಈಗ ಈ ಕಡೆ ಸೈಡ್ ಕಾಲು ಹಾಕಬೇಕಲ್ವಾ, ಎಡಗಡೆ ಕಾಲು ಹಾಕಬೇಕಲ್ವಾ, ಅದನ್ನು ಎಡಗಡೆ ತೊಗೊಂಡಿದ್ದೀವಲ್ಲ ಆ ಪ್ಲೇಟ್ಸ್ದು ಬಾರ್ಡರ್ನ ತಗೊಂಡು ಈ ರೀತಿಯಾಗಿ ಕವರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿಯಾಗಿ ಮಾಡಿ ಒಂದು ಪಿನ್ ಹಾಕಿಬಿಟ್ಟು ಸೆಕ್ಯೂರ್ ಮಾಡಿದ್ರೆ ಆಯಿತು. ಬಾರ್ಡರ್ ಕಾಲ್ಗಳನ್ನು ಹಿಡ್ಕೊಂಡಿರೋದ್ರಿಂದ ಕೆಳಗಡೆ ಜರುಗೋದಿಲ್ಲ. ಇವಾಗ ನೋಡಿ, ನಾನಿಲ್ಲಿ ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ, ಹಾಗೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇವಾಗ ನೀವು ಒಡವೆಗಳನ್ನ ಹಾಕ್ಕೊಂಡು ಅಮ್ಮನವರ ಮುಖವಾಡನ್ನು ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ನೋಡಿ, ಇದನ್ನು ಬಹಳ ಸುಲಭವಾಗಿ ನಾವು ಉಡಿಸ್ಕೋಬೋದು. ಬಿಗಿನರ್ಸ್ ಕೂಡ ಆರಾಮಾಗಿ ಉಡಿಸ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.